ಮೂವತ್ತೊಂದರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಕುಲಾಧಿಪತಿಗಳಾಗಿ ರಾಜ್ಯಪಾಲರು ಬರಬೇಕಾಗಿತ್ತು, ಆದರೆ ಅವರ ಕಾರಣಾಂತರದಿಂದ ನನ್ನ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ಅವರು ನಮಗೆ ಅನುಮತಿಯನ್ನು ಕೊಟ್ಟಿರೋದ್ರಿಂದ ಈಗ ಆ ಸ್ಥಾನದಲ್ಲಿ ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಜಿಟಿ ದೇವೇಗೌಡರು ಅವರ ಗಣ ಅಧ್ಯಕ್ಷತೆಯಲ್ಲಿ ಸಹ ಕುಲಾಧಿಪತಿಗಳು ಕೂಡ ಹೌದು ಅವರು ಅದನ್ನು ನಿರ್ವಹಿಸುತ್ತಿದ್ದಾರೆ. ಶಸ್ತರ ಬ್ರಹ್ಮಶ್ರೀ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ತಪೋಕ್ಷೇತ್ರ ಕಣ್ಣಕುಪ್ಪೆ ಗವಿಮಠಾಧೀಶರು ಜಗಳೂರಿನವರು, ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಡ್ತಾ ಇದ್ದೇವೆ. ಅವರು ಹಿರಿಯ ವಯಸ್ಸಿನಲ್ಲಿ ಅತ್ಯಂತ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ. ಜೊತೆಗೆ ಸಾಮಾಜಿಕ ಕಾರ್ಯಕ್ಷೇತ್ರಗಳಲ್ಲಿ ಬಸವಣ್ಣನ ತತ್ವವನ್ನು ಅಳವಡಿಸಿಕೊಂಡಿದ್ದಾರೆ, ಅವರಿಗೆ ಡಿಜಿಟನ್ನು ನಾವು ಕೊಡ್ತಾ ಇದ್ದೇವೆ. ಈ ಎಂಫಿಲ್ನಲ್ಲಿ 10 ಜನ ವಿದ್ಯಾರ್ಥಿಗಳು ಪದವಿಯನ್ನು ಪಡೆದಿದ್ದಾರೆ. ವಿಶೇಷವಾಗಿ ನಾವು ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯ 2010ರಲ್ಲಿ ಏನು ಸ್ಥಾಪನೆ ಆಯಿತು, ಇದುವರೆಗೂ ನಮ್ಮ ವಿಶ್ವವಿದ್ಯಾನಿಲಯದಿಂದ ಯಾರೊಬ್ಬರೂ ಕೂಡ ಪಿಎಚ್ಡಿ ಪದವಿಯನ್ನು ಪಡೆದಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ 4 ಜನ ವಿದ್ಯಾರ್ಥಿಗಳು ಪಿಎಚ್ಡಿ ಪದವಿಯನ್ನ ಈ ಸರಿ ಪಡಿತಾ ಇದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೋಸ್ಕರ 20 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಅದನ್ನು ದತ್ತಿ ನಿಧಿಯಾಗಿ ಠೇವಣಿಯನ್ನ ಇಟ್ಟುಕೊಂಡು ಆ ಬಂದಂತಹ ಹಣದಿಂದ 6 ಜನ ಎಂಎ ವಿದ್ಯಾರ್ಥಿಗಳಿಗೆ, 4 ಜನ ಬಿಎ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಹೀಗೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಗ್ರಾಮೀಣ ಪ್ರತಿಭೆಗಳಿಗೂ ಕೂಡ ಅವಕಾಶವನ್ನ ಕೊಡುವಂತಹ ಕೆಲಸವನ್ನ ನಾವು ಮಾಡಿದ್ದೇವೆ. ಈ ಘಟಿಕೋತ್ಸವದ ಭಾಷಣವನ್ನ ಈ ಬಾರಿ ಪರಮ ಪೂಜ್ಯ ಡಾಕ್ಟರ್ ವಿದೇಶಾನಂದ ಸರಸ್ವತಿ ಸ್ವಾಮಿಗಳು ತುಮಕೂರವರು ಅವರು ದೀಕ್ಷಾಂತ ಭಾಷಣವನ್ನ ಮಾಡಲಿದ್ದಾರೆ. ಸ್ವಾಮಿ ಪರಮಹಂಸ ಮತ್ತು ವಿವೇಕಾನಂದರ ಅನುಯಾಯಿಯಾಗಿರುವ ಮತ್ತು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿರುವಂತಹ ಅವರು ಶಿಕ್ಷಣದಿಂದ ಮಾತ್ರ ದೇಶದ ಪ್ರಗತಿ ಅನ್ನುವುದರ ಬಗ್ಗೆ ನಂಬಿಕೆಯಲ್ಲಿ ಇಟ್ಟುಕೊಂಡಿರುವಂತವರು ಅವರು ಈ ಸರಿ ದೀಕ್ಷಾಂತ ಘಟಿಕೋತ್ಸವ ಭಾಷಣವನ್ನ ಮಾಡಿದ್ದಾರೆ.